ಸಿದ್ದರಾಮಯ್ಯ ಮನೆ ಮೇಲೆ ವ್ಯಕ್ತಿಯೋರ್ವ ಕಲ್ಲೆಸೆದ ಘಟನೆ ಮೈಸೂರಿನ ಟಿಕೆ ಬಡಾವಣೆಯಲ್ಲಿ ನಡೆದಿದೆ. ಮೈಸೂರಿನ ಸತ್ಯಮೂರ್ತಿ ಎಂಬಾತ ಕಲ್ಲೆಸೆದಿದ್ದು, ಕಲ್ಲೆಸೆದ ವ್ಯಕ್ತಿಯನ್ನ ಕೂಡಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಘಟನೆ ಸಂಬಂಧ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸತ್ಯಮೂರ್ತಿ ಇವಿಎಂ ಯಂತ್ರ ಒಡೆದು ಹಾಕಿದ್ದ, ಜೊತೆಗೆ ಡಿಸಿ ಡಾಕ್ಟರ್ ಕೆವಿ ರಾಜೇಂದ್ರ ಫೋಟೋಗೆ ರೌಡಿ ರಾಜೇಂದ್ರ ಅಂತ ಸತ್ಯಮೂರ್ತಿ ಪೋಸ್ಟ್ ಮಾಡಿದ್ದ. ಈತ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗಿತ್ತು. ಘಟನೆ ಸಂಬಂಧ ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಟಿಕೆ ಬಡಾವಣೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ ಏನಿದೆ, ನಿವಾಸದ ಮನೆಗೆ ಕಲ್ಲು ಎಸ್ತಿರ್ತಕ್ಕಂಥದ್ದು. ನಾವೀಗ ಟಿಕೆ ಬಡಾವಣೆಯಲ್ಲಿರ್ತಕ್ಕಂತಹ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಲ್ಲಿದ್ದೀವಿ. ಎರಡು ಅಂತಸ್ತಿನ ಈ ಒಂದು ಕಟ್ಟಡ ಏನಿದೆ, ಕೆಳಭಾಗದಲ್ಲಿ ಇರತಕ್ಕಂತಹ ಕಿಟಕಿಗೆ ಆ ಕಲ್ಲನ್ನ ಎಸ್ತಿದ್ದಾನೆ ಆತ. ಆತ ಮೈಸೂರಿನ ಕೂರ್ಗಳ್ಳಿಯ ಸತ್ಯಮೂರ್ತಿ ಅಂತೇಳಿ ಸದ್ಯಕ್ಕೆ ಗೊತ್ತಾಗ್ತಾ ಇರತಕ್ಕಂಥದ್ದು. ತಕ್ಷಣವೇ ಕೂಡ ಆತನನ್ನ ಹಿಡಿದು ಪೊಲೀಸರು ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಗೆ ಒಪ್ಪಿದ್ದಾರೆ. ನಾವಿಲ್ಲಿ ಗಮನಿಸಬಹುದು, ಈಗಾಗಲೇ ಕೂಡ ಆ ಕಿಟಕಿಯ ಗಾಜೇನಿದೆ, ಗಾಜನ್ನ ರಿಪ್ಲೇಸ್ಮೆಂಟ್ ಮಾಡಲಾಗಿದೆ. ಅಂದ್ರೆ ಈ ಒಂದು ಕಿಟಕಿಯ ಈ ಮಧ್ಯಭಾಗದ ಈ ಗಾಜೇನಿದೆ, ಆ ಗಾಜನ್ನ ಆತ ಕಲ್ಲು ಎಸ್ತಿರ್ತಕ್ಕಂಥದ್ದು. ಕೆಲವೊಂದಷ್ಟು ಗಾಜಿನ ಅವಶೇಷಗಳು ಕೂಡ ಇವೆ. ಅಂದ್ರೆ ಸಂಪೂರ್ಣವಾಗಿ ಯಾವಾಗ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಕೂಡ ಈ ರೀತಿಯಾದ ಒಂದು ಕಲ್ಲು ಎಸೆಯುವಂತ ಕೆಲಸ ಆಗಿತ್ತು, ತಕ್ಷಣವೇ ಕೂಡ ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿ ನಂತರದಲ್ಲಿ ಗಾಜನ್ನ ಸರಿಪಡಿಸಿ ಯಾವ್ದೇ ರೀತಿಯಾದ ಆ ರೀತಿಯಾದ ಕುರುಗಳು ಇರದ ರೀತಿಯಲ್ಲಿ ಕೂಡ ಸಿಬ್ಬಂದಿಗಳು ನೋಡ್ಕೊಂಡಿದ್ದಾರೆ. ಇನ್ನು ಕಲ್ಲು ಎಸ್ತಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆಯನ್ನು ಕೂಡ ಗಮನಿಸ್ತಾ ಹೋದ್ರೆ, ಈತ ಮೈಸೂರಿನ ಕೂರ್ಗಳ್ಳಿ ನಿವಾಸಿ ಆಗಿರ್ತಕ್ಕಂಥದ್ದು. ಕಳೆದ ವಿಧಾನಸಭಾ ಚುನಾವಣೆ ಏನಿತ್ತು, ಚುನಾವಣೆ ಸಂದರ್ಭದಲ್ಲಿ ಕೂರ್ಗಳ್ಳಿಯ ಮತಗಟ್ಟೆಗೆ ಹೋದಂತಹ ಸಂದರ್ಭದಲ್ಲಿ ಮತ ಹಾಕಿ ನಂತರದಲ್ಲಿ ಮತಯಂತ್ರವನ್ನು ಕೂಡ ಆಯ್ತ, ಅಂದ್ರೆ ಇವಿಎಂ ಮಿಷಿನ್ ಅನ್ನು ಕೂಡ ಒಡೆದು ಹಾಕಿದ. ಆ ಸಂದರ್ಭದಲ್ಲೂ ಕೂಡ ಆತನನ್ನ ಬಂಧಿಸಲಾಗಿತ್ತು. ನಂತರದಲ್ಲೂ ಕೂಡ ಅವನು ಮೈಸೂರಿನ ಜಿಲ್ಲಾಧಿಕಾರಿಗಳೇನಿದ್ದಾರೆ, ಜಿಲ್ಲಾಧಿಕಾರಿಗಳ ಸಂಬಂಧವಾಗಿ ಕೂಡ ಆಕ್ಷೇಪಾರ್ಹ ಪೋಸ್ಟ್ಗಳನ್ನು ಕೂಡ ಹಾಕ್ತಾ ಇದ್ದ. ಅವರನ್ನ ರೌಡಿ ರಾಜೇಂದ್ರ ಅಂತೇಳಿ ಕರೆದು ಪೋಸ್ಟ್ ಅನ್ನು ಹಾಕುವಂತ ಕೆಲಸವನ್ನೆಲ್ಲ ಕೂಡ ಮಾಡಿದ್ದ. ಬಹುಶಃ ಆತನ ಹಿನ್ನೆಲೆಯನ್ನ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ಈತ ಪ್ರಚಾರಕ್ಕಾಗಿ ಈ ರೀತಿಯಾಗಿ ಮಾಡ್ತಾನೆ ಅಂತ ಕೂಡ ಸದ್ಯಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಒಂದ್ ರೀತಿಯಲ್ಲಿ ಮಾನಸಿಕ ಅಸ್ವಸ್ಥನಂತೆ ತೋರ್ತಿದ್ದಾನೆ ಅಂತ ಹೇಳಿ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಆದ್ರೆ ಇಡೀ ಇನ್ಸಿಡೆಂಟ್ ಏನಾಗಿದೆ, ಸಿದ್ದರಾಮಯ್ಯನವರ ನಿವಾಸದಲ್ಲಿ ಒಂದಷ್ಟು ಭದ್ರತಾ ಲೋಪ ಆಯ್ತಾ, ಸಿಎಂ ನಿವಾಸಕ್ಕೆ ಮತ್ತಷ್ಟು ಭದ್ರತೆಯನ್ನು ಕೊಡಬೇಕಾ ಅನ್ನೋ ಒಂದು ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.